ನನಗೆ ಅರ್ಥ ಇದೆ, ನನ್ನ ಮನವರಿಕೆಯಾಗಿದೆ, ಅದಕ್ಕಾಗಿ ನಾನು ತ್ವರಿತವಾಗಿ ಆ ಯೋಜನೆ ಪ್ರಾರಂಭ ಮಾಡಿ ಅಲ್ಲಿಯ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಸ್ವಾವಲಂಬನವಾಗಿ ಬದುಕಬೇಕು. ಅವರು ಸಹ ಜನ ಎರಡು ಹೊತ್ತು ಊಟ ಮಾಡಿ ಸುಖದ ನಿದ್ದೆ ಮಾಡಬೇಕು ಅನ್ನುವಂತ ಒಂದು ನನ್ನ ಮನಸ್ಸಿನಲ್ಲಿಯೂ ಇದೆ. ಅದು ಅದಕ್ಕಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಿ ಬಹಳ ನೀವೇನು ನಿರೀಕ್ಷೆ ಇಟ್ಟಿದ್ದೀರಿ ಬಹಳ ಒಂದು ಅವಸರದಲ್ಲಿ ನಾವು ಅದನ್ನು ಮಾಡ್ತೀವಿ. ಸ್ವಲ್ಪ ತಾಂತ್ರಿಕ ಅಡತಡೆಗಳಿಂದ ಅದು ವಿಳಂಬ ಆಗ್ತಾ ಇದೆ. ನಾನು ಒಪ್ಪುತ್ತಾ ಇದ್ದೀನಿ, ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಸಹ ಅದನ್ನು ತುರ್ತವಾಗಿ ಮಾಡುವಂತ ಒಂದು ಸ್ವಲ್ಪ ಇಚ್ಛೆಯನ್ನು ಹೊಂದಿದ್ದಾರೆ. ಅದಕ್ಕೆ ಕೆಲವೇ ದಿನಗಳಲ್ಲಿ ಅದನ್ನ ಪ್ರಾರಂಭ ಮಾಡ್ತೀನಿ. ಸರಿ, ಈಗ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ಆಗಸ್ಟ್ 30 ಅದನ್ನ ಪ್ರಾರಂಭ ಮಾಡಬೇಕಂತೇಳಿ ಬಹಳ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದೇ ಅವರು ಹೋರಾಟಕ್ಕೆ ಹೇಳಿದ್ರೆ ನಾನು ಸಹಿತ ಅವ್ರ ಜೊತೆಗೆ ಹೋರಾಟಕ್ಕೆ ಮಾಡ್ಲಿಕ್ಕೆ ಸಿದ್ಧ ಇದ್ದೀನಿ. ಮತ್ತೆ ಇದಕ್ಕಿಂತ ಹೆಚ್ಚಿದ ಏನ್ ಮಾಡಲಿಲ್ಲ. ಸರ್ಕಾರ ಇರುತ್ತೆ, ಮತ್ತೆ ಕೆಲಸ ಇಲ್ಲ ಅಂದ್ರೆ ಹೋರಾಟಕ್ಕೆ ಇಳಿಬೇಕಾಗೈತಿ, ಏನ್ ಮಾಡೋದು? ಅದು ನನಗೆ ಅರ್ಥ ಇದೆ, ನನ್ನ ಮನವರಿಕೆಯಾಗಿದೆ, ಅದಕ್ಕಾಗಿ ನಾನು ತ್ವರಿತವಾಗಿ ಆ ಯೋಜನೆ ಪ್ರಾರಂಭ ಮಾಡಿ ಅಲ್ಲಿಯ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಸ್ವಾವಲಂಬನವಾಗಿ ಬದುಕಬೇಕು. ಅವರು ಸಹ ಜನ ಎರಡು ಹೊತ್ತು ಊಟ ಮಾಡಿ ಸುಖದ ನಿದ್ದೆ ಮಾಡಬೇಕು ಅನ್ನುವಂತ ಒಂದು ನನ್ನ ಮನಸ್ಸಿನಲ್ಲಿಯೂ ಇದೆ. ಅದು ಅದಕ್ಕಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಿ ಬಹಳ ನೀವೇನು ನಿರೀಕ್ಷೆ ಇಟ್ಟಿದ್ದೀರಿ ಬಹಳ ಒಂದು ಅವಸರದಲ್ಲಿ ನಾವು ಅದನ್ನು ಮಾಡ್ತೀವಿ. ಸ್ವಲ್ಪ ತಾಂತ್ರಿಕ ಅಡತಡೆಗಳಿಂದ ಅದು ವಿಳಂಬ ಆಗ್ತಾ ಇದೆ. ನಾನು ಒಪ್ಪುತ್ತಾ ಇದ್ದೀನಿ, ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಸಹ ಅದನ್ನು ತುರ್ತವಾಗಿ ಮಾಡುವಂತ ಒಂದು ಸ್ವಲ್ಪ ಇಚ್ಛೆಯನ್ನು ಹೊಂದಿದ್ದಾರೆ. ಅದಕ್ಕೆ ಕೆಲವೇ ದಿನಗಳಲ್ಲಿ ಅದನ್ನ ಪ್ರಾರಂಭ ಮಾಡ್ತೀನಿ. ಸರಿ, ಈಗ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ಆಗಸ್ಟ್ 30 ಅದನ್ನ ಪ್ರಾರಂಭ ಮಾಡಬೇಕಂತೇಳಿ ಬಹಳ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದೇ ಅವರು ಹೋರಾಟಕ್ಕೆ ಹೇಳಿದ್ರೆ ನಾನು ಸಹಿತ ಅವ್ರ ಜೊತೆಗೆ ಹೋರಾಟಕ್ಕೆ ಮಾಡ್ಲಿಕ್ಕೆ ಸಿದ್ಧ ಇದ್ದೀನಿ. ಮತ್ತೆ ಇದಕ್ಕಿಂತ ಹೆಚ್ಚಿದ ಏನ್ ಮಾಡಲಿಲ್ಲ. ಸರ್ಕಾರ ಇರುತ್ತೆ, ಮತ್ತೆ ಕೆಲಸ ಇಲ್ಲ ಅಂದ್ರೆ ಹೋರಾಟಕ್ಕೆ ಇಳಿಬೇಕಾಗೈತಿ, ಏನ್ ಮಾಡೋದು?